ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರೆಲ್ಲರೂ? ಚೆನ್ನಾಗಿದ್ದೀರಾ? ನಾನು ಸ್ವಾತಿ. ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಈ ವರ್ಷ ಸುಖ ನೆಮ್ಮದಿ ಸಂತೋಷ ಕೊಟ್ಟು ದೇವರು ಒಳ್ಳೇದು ಮಾಡಲಿ ನಿಮ್ಮೆಲ್ಲರಿಗೂ ಅಂತ ಬೇಡ್ಕೊತೀನಿ. ಒನ್ಸ್ ಅಗೇನ್ ಹ್ಯಾಪಿ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಆ್ಯಂಡ್ ನಾನು ಇವತ್ತು ಸಿಂಪಲಾಗೆ ಒಂದು ಸ್ಯಾರಿ ಲುಕ್ ತೋರಿಸ್ತಾ ಇದ್ದೀನಿ. ಇದು ಗೆಸ್ಟ್ ಲುಕ್, ಬ್ರೈಡಲ್ ಮೇಕಪ್ ಅಲ್ಲ. ಎಷ್ಟೊಂದು ಜನ ಬ್ರೈಡಲ್ ಮೇಕಪ್ ಕೇಳಿದ್ರಿ, ಬಂದ ಜನ ಬೇಡ ಸ್ವಾತಿ ಮೇಕಪ್ ನಾವು ಆಲ್ರೆಡಿ ನೋಡಿದ್ದೀವಿ, ಬೇಡ ಮೇಕಪ್ ಅಂತಲೂ ಹೇಳಿದ್ರಿ. ಓಕೆ ಸರಿ, ಬ್ರೈಡಲ್ ಮೇಕಪ್ ಅಂದರೆ ತುಂಬ ಹೆವಿನೂ ಆಗುತ್ತೆ, ಬೇಡ, ಇನ್ನೊಂದ್ಸತಿ ಯಾವಾಗಾದ್ರೂ ತೋರಿಸೋಣ. ಇವಾಗ ಸಿಂಪಲಾಗೆ ಒಂದು ಗೆಸ್ಟ್ ಮೇಕಪ್, ತುಂಬ ಟೈಮ್ ತೊಗೊಂಡಿಲ್ಲ, ಒಂದು 5 ನಿಮಿಷದಲ್ಲಿ ಹೇಳ್ತೀನಿ ಎಷ್ಟು ಈಸಿಯಾಗಿ ಮಾಡ್ಕೊಬೋದು ಅಂತ. ಚೆನ್ನಾಗಿ ಕಾಣಿಸುತ್ತೆ, ಹಬ್ಬಕ್ಕೆಲ್ಲ ನೀವೇ ಮನೇಲಿ ಮಾಡ್ಕೊಬೋದು. ಆ್ಯಂಡ್ ಅದಕ್ಕೆ ಒಂದು ಮಲ್ಲಿಗೆ ಹೂವು ತರಿಸ್ಕೊಂಡೆ ಸುನಿ ಹತ್ರ, ಒಂದು 2-3 ಕಡೆ ಹೋಗಿ ಉಟ್ಕೊಂಡು ತೊಗೊಂಡು ಬಂದಿದ್ದಾರೆ. ಒಂದು ಪೋನಿ ಥರ ಹಾಕ್ಕೊಂಡು ಅದಕ್ಕೆ ಈ ಥರ ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ರೌಂಡ್ ಕೂಡ ಮಾಡ್ಕೊಬೋದು, ಬಂದು ಮಾಡಿ. ನಂಗೆ ಇವತ್ತೇನೋ ಈ ಥರ ಹಾಕ್ಕೊಬೇಕು, ಮುಂದೆ ಚೆನ್ನಾಗಿರುತ್ತೆ ಅನಿಸ್ತು, ಸೊ ಹಾಗಾಗಿ ಈ ಥರ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಹೇರ್ ಸ್ಟೈಲ್ ಕೂಡ ಏನೂ ಇಲ್ಲ, ನೋಡೋದಲ್ಲ, ಒಂದು ಪೋನಿ ಅಷ್ಟೇ, ಸಿಂಪಲ್. ಜ್ಯುವೆಲ್ರಿ ಹೆವಿ ಆಗಿರೋದು ಹಾಕ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ ಈ ಮದುವೆಗೆಲ್ಲ ಹಾಕ್ಕೊಂಡು ಹೋದರೆ ತುಂಬ ಗ್ರ್ಯಾಂಡ್ ಲುಕ್ ಚೆನ್ನಾಗಿರುತ್ತೆ, ಸೊ ಹಾಗಾಗಿ ತೊಗೊಂಡೆ. ಆ್ಯಂಡ್ ಸ್ಯಾರಿ ಬಗ್ಗೆ ಹೇಳಬೇಕಂದ್ರೆ ನನ್ನ ಒಂಥರ ಸ್ಪೆಷಲ್ ಸ್ಯಾರಿ ಅಂತಲೇ ಹೇಳ್ಬೋದು, ಯಾಕಂದರೆ ನನ್ನ ಫಸ್ಟ್ ಮೈಸೂರು ಸಿಲ್ಕ್ ಸ್ಯಾರಿ ಇದು. ನಮ್ಮ ಮದುವೆಲ್ಲೂ ನಾನು ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಳ್ಳೋಕ್ಕೆ ಆಗಿಲ್ಲ. ಇದು ಎಷ್ಟು 100 ಗ್ರಾಮ್ ಇದೆ ರೀ, ನೀವು ನಂಬ್ತಿರಲ್ವ, ಎಷ್ಟು ಸಾಫ್ಟ್ ಆಗಿದೆ. ಆ್ಯಂಡ್ ಎಷ್ಟು ಚಿಕ್ಕದಾಗಿ ಫೋಲ್ಡ್ ಮಾಡಿ ಕಳಿಸಿದ್ರು ಗೊತ್ತಾ, ನಾನು ಈ ಸ್ಯಾರಿನ ಇದು ಅಂತ ಓಪನ್ ಮಾಡಿ ನೋಡಿದ್ರೆ ಎಷ್ಟು ಸಾಫ್ಟ್ ಆಗಿದೆ. ಆ್ಯಂಡ್ ತುಂಬ ಕಲರ್ ತುಂಬ ಚೆನ್ನಾಗಿದೆ. ನನ್ನ ಹತ್ರ ಈ ಕಾಂಬಿನೇಷನ್ ಸ್ಯಾರಿ ಅಂದರೆ ಇರಲಿಲ್ಲ, ನನಗೆ ತುಂಬಾ ಇಷ್ಟ ಆಯಿತು ಈ ಕಾಂಬಿನೇಷನ್. ಆ್ಯಂಡ್ ಇದಕ್ಕೆ ರೆಡಿಮೇಡ್ ಬ್ಲೌಸ್ ಇದು, ಮಲ್ಲೇಶ್ವರಮಲ್ಲಿ ತೊಗೊಂಡಿದ್ದು, ಸ್ವಲ್ಪ ಲೂಸ್ ಇದು, ಆದರೂ ಇನ್ನೇನು ಮಾಡೋದು, ಇದು ಹೊಲಿಸ್ಲಿಲ್ಲ ಇನ್ನೂ, ಸೊ ಹಾಗಾಗಿ ಇದನ್ನು ಮ್ಯಾಚ್ ಮಾಡಿದ್ದೀನಿ. ಹೋಪ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹೇಗೆ ಕಾಣಿಸ್ತಾ ಇದೆ ಏನು ಅಂತ ಹೇಳಿ, ಈಗ ಒಂದು 5 ನಿಮಿಷದಲ್ಲಿ ಫಸ್ಟ್ ಹೋಗಿ ನೀವು ಮೇಕಪ್ ನೋಡ್ಕೊಂಬನ್ನಿ, ಅದಾದಮೇಲೆ ನನ್ನ ಸ್ಯಾರಿ ಎಲ್ಲಿ ತೊಗೊಂಡೆ ಏನು ಅಂತ ಹೇಳ್ತೀನಿ. ಆ್ಯಂಡ್ ಜ್ಯುವೆಲ್ರಿ ಎಲ್ಲನೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಫಸ್ಟ್ ಮೇಕಪ್ ನೋಡ್ಕೊಬನ್ನಿ, ಅದಾದಮೇಲೆ ನಾನು ಫುಲ್ ಲುಕ್ ತೋರಿಸ್ತೀನಿ ನಿಮಗೆ, ಅದ್ರ ಜೊತೇಲಿ ಸ್ಯಾರಿ ಎಲ್ಲಿ ತೊಗೊಂಡೆ ಅಂತ ಹೇಳ್ತೀನಿ. ಓಕೆ, ಫಸ್ಟ್ ಹೋಗಿ ಮೇಕಪ್ನ ನೋಡ್ಕೊಂಬನ್ನಿ. ಓಕೆ ಗೈಸ್, ಸ್ಟಾರ್ಟ್ ಮಾಡೋಣ. ಒಂದು ಕ್ಲಿಪ್ ಹಾಕಿದ್ದೀನಿ ಅಷ್ಟೇ, ಹೇರ್ನ ಬ್ಲೋ ಡ್ರೈ ಮಾಡಿದ್ದೀನಿ, ಸ್ಕಿನ್ ಕೇರ್ ಮಾಡಿದ್ದೀನಿ, ಟೋನರ್ ಮಾಯಿಶ್ಚರೈಸರ್ ಎಲ್ಲ. ನಾನು ಸ್ಕಿನ್ ಕೇರ್ ಏನು ಮಾಡ್ತೀನಿ ಅಂತ ಆಲ್ರೆಡಿ ವೀಡಿಯೋ ಇದೆ, ನೀವು ಚೆಕ್ ಮಾಡ್ಬೋದು. ಅದ್ರ ಜೊತೇಲಿ ಪ್ರೈಮರ್ ಕೂಡ ಅಪ್ಲೈ ಮಾಡಿದ್ದೀನಿ. ಈಗ ನೆಕ್ಸ್ಟು ಫೌಂಡೇಶನ್ ಮತ್ತು ಪೌಡರ್. ನಾನು ಒಂದು ಹ್ಯಾಕ್ ಹೇಳ್ಕೊಡ್ತೀನಿ ನಿಮಗೆ. ಫಸ್ಟ್ ಯಾವುದಾದ್ರೂ ಒಂದು ಪೌಡರ್, ನಾನು ಶುಗರ್ ತೊಗೊಂಡಿದ್ದೀನಿ ಲೂಸ್ ಪೌಡರ್, ಈ ಥರನ ಒಂದು ಯಾವುದಾದ್ರೂ ಪ್ಲೇಟ್ ಅದ್ರ ಮೇಲೆ ಹಾಕ್ಕೊಡಿ, ನಾನು ಇದ್ರ ಮೇಲೆ ಹಾಕಿದ್ದೀನಿ. ಆ್ಯಂಡ್ ಇದಕ್ಕೆ 1 ಪಂಪ್ ಫೌಂಡೇಶನ್ನ ಹಾಕಿ. ಓಕೆ, ಇದೆರಡೂ ಮಿಕ್ಸ್ ಮಾಡಿ, ಈಗ ಕಾಣಿಸ್ತಾ ಇರ್ಬೋದು, ಇದೆರಡು ಮಿಕ್ಸ್ ಮಾಡಿದ್ರೆ ನಿಮ್ಮ ಮೇಕಪ್ ಫುಲ್ ಡೇ ಇರುತ್ತೆ. ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ, ತುಂಬ ಬೇಗ ಆಯಿಲಿ ಆಗೋದಿಲ್ಲ. ಈ ಥರ ಫೌಂಡೇಶನ್ ಆ್ಯಂಡ್ ಪೌಡರ್ನ ಮಿಕ್ಸ್ ಮಾಡಿ ಆಮೇಲೆ ಅಪ್ಲೈ ಮಾಡಿ. ನಿಮಗೇನಾದರೂ ನೋಡ್ಬೋದು ಇಲ್ಲೆಲ್ಲ ನಂಗೆ ಸ್ವಲ್ಪ ಮಾರ್ಕ್ಸ್ ಇದೆ, ಅದೆಲ್ಲ ಕೂಡ ಕವರ್ ಆಗುತ್ತೆ. ನೀವು ಮದುವೆಗೆ ಹೋಗ್ತಾ ಇದ್ದೀನಿ, ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ಮೇಕಪ್ ಹಾಗೇ ಇರಬೇಕು ಅನ್ನೋರು ಈ ಟಿಪ್ನ ಫಾಲೋ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಒಂದೊಂದು ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ, ಸುಮ್ಮನೆ ಒಂದೇ ಸತಿ ಹಾಕೋಬದಲು. ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ಮಾಡ್ತೀನಿ ಅಂತ ಹೇಳಿದೆ, ಬಟ್ ಅಷ್ಟೊಂದು ಏನು ಕ್ವೆಶನ್ಸ್ ಬಂದಿಲ್ಲ, ಬಂದಿರೋ ಒಂದು 2-3 ಕ್ವೆಶನ್ಸ್ಗೆ ನಾನು ಆನ್ಸರ್ ಮಾಡ್ತೀನಿ. ಎಲ್ಲ ರಿಪೀಟೆಡ್ ಕ್ವೆಶನ್ಸ್ ನಾನು ಆಲ್ರೆಡಿ ಎಷ್ಟೊಂದು ಸತಿ Q&A ಮಾಡಿದಾಗ ಆನ್ಸರ್ ಮಾಡಿದ್ದೀನಿ. ಸೊ ಹಾಗಾಗಿ ಇವತ್ತೇನು ಅಷ್ಟು ಕ್ವೆಶನ್ಸ್ ಕೂಡ ಬಂದಿರಲಿಲ್ಲ. ಎಷ್ಟೊಂದು ಜನ ಮೇಕಪ್ ವೀಡಿಯೋನೇ ಬೇಡ, ಬೇರೆ ಏನಾದರೂ ಮಾಡಿ ಅಂತ ಹೇಳ್ತಾ ಇದ್ರಿ, ಬಟ್ ಎಷ್ಟೊಂದು ಜನಕ್ಕೆ ಮೇಕಪ್ಪೇ ಮಾಡಿ ಅಂತ ಹೇಳಿರೋದ್ರಿಂದ ತೋರಿಸ್ತಾ ಇದ್ದೀನಿ. ನಾನು ಸ್ಯಾರಿ ಕೂಡ ತೋರಿಸ್ದಂಗಾಗುತ್ತೆ, ನ್ಯೂ ಇಯರ್ಗೆ ಫಸ್ಟ್ ಡೇ ಸ್ಯಾರಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಡೂಯಿಂಗ್ ದಿಸ್. ಕ್ಲೀನಾಗೆ ಇದನ್ನು ಅಪ್ಲೈ ಮಾಡಿ. ಓಕೆ, ನೋಡ್ಬೋದು ಫೌಂಡೇಶನ್ ಆಯಿತು. ಇದಕ್ಕೆ ಸ್ವಲ್ಪ ನೀವು ಪೌಡರ್ ಹಾಕಿರೋದ್ರಿಂದ ಮ್ಯಾಟ್ ಫಿನಿಶ್ ಥರ ಇರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಇನ್ನೂ ರಿಯಲಾಗಿ ನೋಡಿದಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಇನ್ನೂ ಒಂದು ಸ್ವಲ್ಪ ಕವರೇಜ್ ಬೇಕು ಅಂದರೆ ಇನ್ನೊಂದ್ಸತಿ ಅದ್ರ ಮೇಲೆ ಫೌಂಡೇಶನ್ನ ಅಪ್ಲೈ ಮಾಡ್ಬೋದು. ಇದು ಟ್ರಿಕ್ ತುಂಬ ಚೆನ್ನಾಗಿರುತ್ತೆ, ವರ್ಕ್ ಆಗುತ್ತೆ. ಅದಾದಮೇಲೆ ಮೇಲ್ಗಡೆ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಪೌಡರ್ನ ಡಾ ಮಾಡ್ತೀನಿ, ಸ್ವಲ್ಪ ಎಲ್ಲಿ ಅಂದರೆ ಈ ಕಣ್ಣು ಕೆಳಗೆ. ಓಕೆ, ಇಷ್ಟ ನಂದು ಎಲ್ಲಿ ಜಾಸ್ತಿ ಸ್ವೆಟ್ ಆಗುತ್ತೆ ಅನಿಸುತ್ತೆ ಆ್ಯಂಡ್ ಎಲ್ಲಿ ಸ್ವಲ್ಪ ಬ್ರೈಟಾಗಿ ಕಾಣಿಸ್ಬೇಕು ಅನಿಸುತ್ತೆ ನಾನು ಅಲ್ಲಿ.
ಎಲ್ಲ ಪ್ರಾಡಕ್ಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ಮರಿಬೇಡಿ. ನಾನೀಗ ಐ ಶ್ಯಾಡೋ ಅಪ್ಲೈ ಮಾಡ್ತಾ ಇದ್ದೀನಿ. ಈಗ ಫಸ್ಟು ಬ್ರೌನ್ ಕಲರ್ ತಗೊಂಡು ಈಗ ಸ್ವಲ್ಪ ಗ್ಲಿಟರ್ ಹಾಕೋಣ, ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ಬ್ರೌನ್ ಕಲರ್ನ ಕೆಳಗಡೆ ಹಾಕ್ತೀನಿ. ಓಕೆ, ನೋಡ್ಬೋದು ಕಣ್ಣು ಸ್ವಲ್ಪ ಸಿಂಪಲಾಗಿ ಮಾಡಿದ್ದೀನಿ, ಈ ಥರ ಬ್ರೌನ್ ವಿತ್ ಸ್ವಲ್ಪ ಗ್ಲಿಟರ್ ಹಾಕಿದ್ದೀನಿ. ಯಾಕಂದರೆ ಹೈ ತುಂಬ ಜಾಸ್ತಿ ಮೇಕಪ್ ಮಾಡ್ತಾರೆ, ಸ್ಯಾರಿ ತುಂಬ ಚೆನ್ನಾಗಿದೆ, ಸೊ ಹಾಗಾಗಿ ಸ್ವಲ್ಪ ಕಮ್ಮಿ ಮೇಕಪ್. ಬ್ರೈಡಲ್ ಮೇಕಪ್ ಕೇಳಿದ್ರೆ ನೀವು ಇದನ್ನು ನೀವು ಮದುವೆಗಿದ್ದಾಗ ಹೋಗ್ತೀನಿ ಅಂದರೆ ಮಾಡ್ಕೊಬೋದು. ನೀವೇ ಬ್ರೈಡ್ ಆಗಿದ್ದರೆ ಇನ್ನೊಂದ್ಸತಿ ಯಾವಾಗಾದರೂ ತೋರಿಸ್ತೀನಿ. ಈ ಎಷ್ಟೊಂದು ಜನ ಮೇಡ್ವೆ ಮೇಕಪ್ ಬೋರ್ ಆಗುತ್ತೆ ಅಂದ್ರಲ್ಲ, ಸೊ ಹಾಗಾಗಿ ನಾನು ಗೆಸ್ಟ್ ಮೇಕಪ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಕಾಜಲ್ ತುಂಬ ಲೈಟಾಗಿ ಸಾಕು, ತುಂಬ ಡಾರ್ಕ್ ಆಗಬೇಡ. ನೆಕ್ಸ್ಟ್ ಮಸ್ಕರ. ಈಗ ಕ್ವೆಶನ್ಗೆ ಆನ್ಸರ್ ಮಾಡೋಣ. ತುಂಬ ಜನ ಕೇಳಿದ ಕ್ವೆಶನ್ ಬಂದುಬಿಟ್ಟು ನೀವು ಯಾಕೆ ಯೂಟ್ಯೂಬ್ ಚೂಸ್ ಮಾಡಿದ್ರಿ, ಆ ಥರ ಕ್ವೆಶನ್ಸ್, ಯೂಟ್ಯೂಬ್ ಸ್ಯಾಲ್ರಿ ಆ ಥರದ್ದೆಲ್ಲ. ಯೂಟ್ಯೂಬ್ ಸ್ಯಾಲ್ರಿ ಎಲ್ಲ ಹೇಳೋಕ್ಕಾಗಲ್ಲ, ಅದು ಡಿಪೆಂಡ್ ನೀವು ವೀಡಿಯೋಸ್ ಎಷ್ಟು ಹಾಕ್ತೀರಾ, ಅದು ವ್ಯೂಸ್ ಎಷ್ಟು ಬರುತ್ತೆ, ಆ್ಯಂಡ್ ಅದರಲ್ಲಿ ಆ್ಯಡ್ಸ್ ಎಷ್ಟು ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಬ್ರಿಗೆ ಇಷ್ಟೇ ಬರುತ್ತೆ ಪರ್ ಒಂದು ತಿಂಗಳಿಗೆ ಅಂತ ಹೇಳೋಕ್ಕಾಗಲ್ಲ. ನನಗೂ ಅಷ್ಟೇ ತಿಂಗ್ಳಿಗೆ ಇಷ್ಟೇ ಬರುತ್ತೆ ಅಂತೆಲ್ಲ, ಈ ತಿಂಗಳು ನಾನು ಎಷ್ಟು ವೀಡಿಯೋ ಹಾಕಿರ್ತೀನಿ, ಎಷ್ಟು ವ್ಯೂಸ್ ಬಂದಿರುತ್ತೆ, ಅದರಲ್ಲಿ ಎಷ್ಟು ಆ್ಯಡ್ಸ್ ಬಂದಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಇವತ್ತು ನಾನು ಒಂದು ತಿಂಗಳಲ್ಲಿ ನಾನು 10 ವೀಡಿಯೋ ಹಾಕಿರ್ಬೋದು, ಇಲ್ಲ ಒಂದು ತಿಂಗಳಲ್ಲಿ ನಾನು 30 ವೀಡಿಯೋ ಹಾಕಿರ್ಬೋದು, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಏನು ಹೇಳೋಕ್ಕಾಗೋದಿಲ್ಲ. ಅದು ಬಿಟ್ಟು ಯೂಟ್ಯೂಬ್ ಯಾಕೆ ಸ್ಟಾರ್ಟ್ ಮಾಡಿದ್ದು ಅಂತ ನಾನು ಆಲ್ರೆಡಿ ಎಷ್ಟೊಂದು ಸತಿ ಹೇಳಿದ್ದೀನಿ. ಇನ್ನು ಯೂಟ್ಯೂಬ್ ರಿಲೇಟೆಡ್ ಇಷ್ಟೇ, ಇಷ್ಟು ಬಿಟ್ಟು ಇನ್ನು ನಿಮ್ಮ ಹಸ್ಬೆಂಡ್ ಕೆಲಸಕ್ಕೆ ಹೋಗಲ್ವಾ ಅದು ಇದು ಅದೆಲ್ಲನೂ ನಾನು ಆನ್ಸರ್ ಮಾಡಿಬಿಟ್ಟಿದ್ದೀನಿ. ಯಾರೋ ಒಬ್ಬರು ಕೇಳಿದರು ನಿಮ್ಮ ಮನೆಗೆ ಯಾಕೆ ಯಾರೂ ಬರೋದಿಲ್ಲ, ನೀವು ಯಾಕೆ ಯಾರ ಮನೆಗೂ ಹೋಗೋದಿಲ್ಲ ಅಂತ. ಇದಕ್ಕೆ ನಾನು ಯಾವತ್ತೂ ಆನ್ಸರ್ ಮಾಡಿರಲಿಲ್ಲ. ಸೊ ಹೇಳೋಣ ಅಂತ, ನಾವು ಹೋಗ್ತೀವಿ, ನಾವು ನಮ್ಮ ಅಮ್ಮ ಮನೆಗೆ ಹೋಗ್ತೀವಿ, ಆ್ಯಂಡ್ ಸುನಿಯವ್ರ ಅಮ್ಮ ಅಂದರೆ ನಮ್ಮ ಅತ್ತೆ ಮನೆಗೂ ಹೋಗ್ತೀವಿ. ಅದು ಬಿಟ್ಟು ಅವ್ರು ಯಾಕೆ ಬರೋಲ್ಲ ಅಂದರೆ ನಮ್ಮ ಅಪ್ಪ ಅಮ್ಮಗೆ ಅಂಗಡಿ ಇದೆ, ಸೊ ಹಾಗಾಗಿ ಅವ್ರ ಅಂಗಡಿ ಕ್ಲೋಸ್ ಮಾಡ್ಕೊಂಬರಲ್ಲ. ನಿಮ್ಗೆ ಯಾರು ಅಂಗಡಿ ಇದ್ದರೆ ಗೊತ್ತಿರುತ್ತೆ, ಅವ್ರಿಗೆ ಬಿಸ್ನೆಸ್ ಇರುತ್ತೆ ಅಂದರೆ ತರಕಾರಿ ಅಂಗಡಿ ಇರೋದ್ರಿಂದ ಕ್ಲೋಸ್ ಮಾಡಿ ಬರೋಕ್ಕಾಗಲ್ವಲ್ಲ, ಸೊ ಹಾಗಾಗಿ ಅವರು ಬರೋಲ್ಲ. ಹಂಗೂ ನೀವು ಚೆಕ್ ಮಾಡ್ಬೋದು, ಒಂದು 2-3 ಸತಿ ಬಂದಿದ್ದಾರೆ, ಪಾಪ ಅವರು ಫ್ರೀ ಮಾಡ್ಕೊಂಬರ್ತಾರೆ. ಆ ಥರ ಅಂಗಡಿ ಎಲ್ಲ ಇವಾಗ ಅವ್ರಿಗೆ ನಾವು ಕಷ್ಟ ಕೊಟ್ಟು ಇಲ್ಲ ನೀವು ಬರಲೇಬೇಕು ಅಂತ ಡಿಮ್ಯಾಂಡ್ ಮಾಡೋಕ್ಕೂ ಆಗಲ್ಲ. ಸೊ ಹಾಗಾಗಿ ನಾವೇ ಸಾಟರ್ಡೇ ಸಂಡೆ ಫ್ರೀ ಇರೋದ್ರಿಂದ ನಾವೇ ಹೋಗ್ತೀವಿ. ಆ್ಯಂಡ್ ಸುನಿ ಮನೇಲೂ ಅಷ್ಟೇ, ಅವ್ರ ಅಮ್ಮಗೂ ಏಜ್ ಆಗಿದೆ, ಅವರು ಬಂದು ಹೋಗಿ ಮಾಡೋಕ್ಕಾಗಲ್ಲ. ಅವರು ಒಂದು 2-3 ಸತಿ ನಮ್ಮ ಮನೆಗೂ ಬಂದಿದ್ದಾರೆ, ಬಂದಾಗ ನಾನು ತೋರಿಸಿದ್ದೀನಿ. ಆ್ಯಂಡ್ ಲಿಪ್ಸ್ಟಿಕ್ ಹಚ್ಬಿಡ್ತೀನಿ, ಯಾಕೊಂಥರ ಪ್ಲೇನಾಗಿ ಕಾಣಿಸ್ತಾ ಇದೆ. ಮಿಕ್ಸ್ ಮಾಡ್ತೀನಿ ನಾನು ಯಾವಾಗ್ಲೂ ಲಿಪ್ಸ್ಟಿಕ್, ನಂಗೆ ಮಿಕ್ಸ್ ಮಾಡೋದು ತುಂಬಾ ಇಷ್ಟ ಆಗುತ್ತೆ. ಒಂಚೂರು ಈ ಥರ ಪಿಂಕ್ ಕಲರ್ ಹಾಕ್ಬಿಟ್ಟು ಅದ್ರ ಮೇಲೆ. ಓಕೆ, ಕರೆಂಟ್ ಹೋಗ್ಬಿಟ್ಟಿತ್ತು, ಸೊ ಹಾಗಾಗಿ ಸ್ವಲ್ಪ ಸ್ಟಾಪ್ ಮಾಡಿದೆ. ಲಿಪ್ಸ್ಟಿಕ್ ಆಯಿತು. ಈಗ ಹೈಲೈಟರ್, ಎಲ್ಲ ಪ್ರಾಡಕ್ಟ್ ಲಿಂಕ್ ಹಾಕಿರ್ತೀನಿ ಅನ್ನೆಲ್ಲ, ಸೊ ಹಾಕಿರ್ತೀನಿ, ಚೆಕ್ ಮಾಡಿ. ಸ್ವಲ್ಪ ಬ್ಲಷ್, ಓಕೆ, ಬಳೆ ಹಾಕೊಳ್ಳೋಣ. ತುಂಬ ಚೆನ್ನಾಗಿದೆ ಬಳೆ. ಹೆವಿ ಮೇಕಪ್ ಮಾಡ್ಕೊಳ್ಳಿಲ್ಲ, ನ್ಯಾಚುರಲ್ ಲೈಟಲ್ಲಿ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಆ್ಯಂಡ್ ಈಗ
ಇಯರಿಂಗ್ ಓಕೆ ಹೇರ್ ಸ್ಟೈಲ್ ನೋಡ್ಬೋದು. ಸುಮ್ಮನೆ ಈ ಥರ ಕಿವಿ ಎತ್ತರಕ್ಕೆ ಪೋನಿ ಬರೋ ಥರ ಒಂದು ಪೋನಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಅದಕ್ಕೆ ಮಲ್ಲಿಗೆ ಹೂವು ಹಾಕ್ಕೊಳ್ಳೋಣ. ಈ ಥರ ಸೀರೆಗೆಲ್ಲ, ರೇಷ್ಮೆ ಸೀರೆಗೆಲ್ಲ ಮಲ್ಲಿಗೆ ಹೂವು ತುಂಬಾ ಚೆನ್ನಾಗಿರುತ್ತೆ. ಬಟ್ ತುಂಬ ಫ್ರೆಶ್ ಆಗಿರೋದು ಸಿಕ್ಕಿಲ್ವಂತೆ ಸುನಿಗೆ, ಪಾಪ ಎರಡು ಮೂರು ಕಡೆ ಹುಡ್ಕೊಂಡೋಗಿ ತೊಗೊಂಬಂದರು. ಇಷ್ಟು ಪರವಾಗಿಲ್ಲ, ಇಷ್ಟಾದರೂ ಸಿಗ್ತಲ್ಲ ಅಂತ ಖುಷಿಯಾಯಿತು ನನಗೆ. ತುಂಬ ಕಾಸ್ಟ್ಲಿ ಅಂತೆ. ಇದಕ್ಕೆ ಏನು ಮಾಡಬೇಕಂದ್ರೆ ಈಗ ಈ ಥರ ಮೂರು ಮಾಡ್ಕೊತೀನಿ. ಮೂರು ಮಾಡಿಕೊಂಡು ಸುಮ್ಮನೆ ಒಂದು ಪಿನ್ ಹಾಕ್ತೀನಿ. ಅಷ್ಟೇ, ನಿಮಗೆ ಬೇಕಂದರೆ ಇದನ್ನು ಸುತ್ತಲೂ ಕೂಡ ಹಾಕೋದು, ಸುತ್ತಲೂ ಚೆನ್ನಾಗಿರುತ್ತೆ. ನಾನು ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಈಗ ಫುಲ್ ಲುಕ್ ಹೇಗೆ ಕಾಣಿಸುತ್ತೆ ಏನು ಅಂತ ತೋರಿಸ್ತೀನಿ. ಇಷ್ಟ ಆಯಿತಾ ಏನು ಅಂತ ಹೇಳಿ. ಮೇಕಪ್ ಕೂಡ ತುಂಬಾ ಕಮ್ಮಿ, ಇವತ್ತು ಜಾಸ್ತಿ ಏನೂ ಮೇಕಪ್ ಮಾಡ್ಕೊಂಡಿಲ್ಲ. ನನಗೂ ಎಲ್ಲೂ ಹೋಗ ಅಂಥದ್ದೇನೋ ಫಂಕ್ಷನ್ ಆಗಲಿ ಏನೂ ಇಲ್ವಲ್ಲ. ಸೊ ಹಾಗಾಗಿ ಸಿಂಪಲ್ಲಾಗಿ ಆಗೋಣ ಅಂತ ಸಿಂಪಲ್ಲಾಗಿ ಆಗಿದ್ದೀನಿ. ಐ ಮೇಕಪ್ ಕೂಡ ನೋಡ್ಬೋದು ನೀವು, ತುಂಬ ಚೆನ್ನಾಗಿ ಕಾಣಿಸುತ್ತೆ, ಲಕ್ಷಣವಾಗಿದೆ. ಆ್ಯಂಡ್ ಈ ಬ್ಲೌಸ್ ಅಷ್ಟು ಮ್ಯಾಚ್ ಆಗ್ತಾ ಇಲ್ಲ, ಬಟ್ ಪರವಾಗಿಲ್ಲ. ಇದು ನಾನು ಮಲ್ಲೇಶ್ವರಮ್ಮಲ್ಲಿ ತೊಗೊಂಡಿದ್ದು. ಎಲ್ಲ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇನ್ನೂ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಹೇಳ್ತೀನಿ. ಈಗ ಬನ್ನಿ ಫುಲ್ ಲುಕ್ ನೋಡೋಣ. ಓಕೆ ಗೈಸ್, ನೋಡಿದ್ರಲ್ಲ ಹೇಗಿತ್ತು ಅಂತ ಲುಕ್. ನನಗಂತೂ ತುಂಬಾ ಇಷ್ಟ ಆಯಿತು, ತುಂಬ ಸಿಂಪಲ್ ಆಗಿದೆ. ಆ್ಯಂಡ್ ಹೆವಿ ಜ್ಯುವೆಲ್ರಿ ಆ್ಯಂಡ್ ಮೇಕಪ್ ಅಷ್ಟೇ ತುಂಬ ಚೆನ್ನಾಗಿದೆ. ನೀವು ಮದುವೆಗಿದ್ವೆಗೆ ಹಾಕ್ಕೊಂಡು ಮೇಕಪ್ ಮಾಡ್ಕೊಬೋದು. ಆ್ಯಂಡ್ ಸ್ಯಾರಿ ಅಂತೂ ನನ್ನ ಫೇವ್ರೇಟ್ ಆಗಿದೆ. ನಾನು ಈ ಸ್ಯಾರಿ ತೊಗೊಂಡಿದ್ದು ಬಂದುಬಿಟ್ಟು ಸುಲಕ್ಷ್ಮಿ ಸಿಲ್ಕ್ಸ್ ಅಂತ. ಇದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಆ್ಯಂಡ್ ವಾಟ್ಸಪ್ ಗ್ರೂಪ್ ಇದೆ. ಬರೀ 100 grams ಆ್ಯಂಡ್ ಪ್ಯೂರ್ ನಿಮಗೆ ಮೈಸೂರು ಸಿಲ್ಕ್ ಸ್ಯಾರಿನ ನಿಮಗೆ ಕೊಡ್ತಾರೆ ಅವರು. ಯಾವುದೇ ಥರ ಮೋಸ ಇಲ್ಲ, ನೀವು ತರ್ಸ್ಕೊಬೋದು. ತುಂಬ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇದೆ ಆ್ಯಂಡ್ ಒಳ್ಳೆ ಕಲರ್ಸ್ ಇದೆ. ಕಾಂಬಿನೇಷನ್ ನೋಡಿ, ಬ್ಲೂ ವಿತ್ ಗ್ರೀನ್. ನನ್ನ ಹತ್ರ ಈ ಗ್ರೀನ್ ಇರಲಿಲ್ಲ, ಸೊ ಒಂಥರ ಪ್ಯಾರೆಟ್ ಗ್ರೀನ್ ನಂಗೆ ತುಂಬಾ ಇಷ್ಟ ಆಯಿತು. ಬ್ಲೌಸ್ ಹೋಲಿಸಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು, ಬಟ್ ಓಕೆ ಇದು ಮ್ಯಾಚ್ ಆಗುತ್ತೆ. ಒಂದು ಏನಂದರೆ ಇದು ಲೂಸ್ ಆಯಿತು, ಏನಂತಾರೆ ಒಂಚೂರು ಫಿಟ್ ಮಾಡಿಸ್ಬೇಕು. ಅದು ಬಿಟ್ಟು ಹೇಗೆ ಕಾಣಿಸ್ತಾ ಇದೆ ಹೇಗೆ ಅಂತ ಹೇಳಿ. ಆ್ಯಂಡ್ ಕ್ರೆಡಿಟ್ ಹೂವು ತಂದ್ಕೊಟ್ಟಿದ್ದಕ್ಕೆ ಸುನಿಗೆ ಹೋಗಬೇಕು, ಅಲ್ಲೇ ಕೂತಿದ್ದಾರೆ. ಹೇಗೆ ಕಾಣಿಸ್ತಾ ಇದೆ? ಚೆನ್ನಾಗಿದೆಯಾ? ನೀನು ಯಾವಾಗಲೂ ಈ ಸೌಂಡ್ ಮಾಡಬೇಡ. ಹೂವು ತಂದ್ಕೊಟ್ರೆ ಪಾಪ ಹುಡ್ಕೊಂಡೋಗಿ ಎರಡು ಮೂರು ಕಡೆ ಸಿಕ್ಕಿಲ್ವಂತೆ. ಆಮೇಲೆ ಲಾಸ್ಟಲ್ಲಿ ಸರಕಿ ಮಾರ್ಕೆಟ್ಗೆ ಹೋಗ್ಬಿಟ್ಟು ಹೂವು ತಂದು ಕೊಟ್ಟಿದ್ದಾರೆ ಹೆಂಡತಿ ಕೇಳಿದ್ಲು ಅಂದ್ಬಿಟ್ಟು. ಅಷ್ಟೇ, ಇವತ್ತೊಂದು ಚಿಕ್ಕ ವೀಡಿಯೋ, ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ. ಆ್ಯಂಡ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಇನ್ನೊಂದ್ಸತಿ. ಈ ವರ್ಷ ತುಂಬ ಖುಷಿಯಾಗಿರಿ ಅಂತ ಹೇಳ್ತೀನಿ. ಅಷ್ಟು ಬಿಟ್ಟು ಇನ್ನೇನು ಇಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ನಾರ್ಮಲ್ ಗೊತ್ತು, ಮತ್ತು ಅದೇ ಹೇಳ್ತಾ ಇರ್ತೀನಿ. ಲೈಕ್ ಮಾಡಿ ಆ್ಯಂಡ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ನಾನು ನಾಳೆ ಸಿಗ್ತೀನಿ ಹೊಸ ವಿಡಿಯೋ ಜೊತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ವ, ಲೈಕ್ 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 ಆ್ಯಂಡ್ ಹ್ಯಾಪಿ ನ್ಯೂ ಇಯರ್. ಬಾಯ್, ಕಮ್ಯ ಬಾಯ್. ಸೇ ಹ್ಯಾಪಿ ನ್ಯೂ ಇಯರ್.
ನಾಡಿನ ನೀನೇ ಮತ್ತೆ ಸ್ಟಾರ್ಟ್ ಮಾಡ್ಬೇಡ ನಾಡಿನ ನಾಡಿನ ಅನ್ಕೊಂಡು. ಆಯ್ತು, ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ? ಫ್ಯಾನ್ ಹಾಕಂಗಿಲ್ಲ, ಸೌಂಡ್ ಬೇರೆ ಕೇಳ ಬರುತ್ತಲ್ವ. ಸೊ ಹಾಗಾಗಿ ಓಕೆ ಸಾಕು. ಇನ್ನು ಕೂಕು ತೋರಿಸಿಲ್ಲ ಅಂತ ಬೇಜಾರು ಮಾಡ್ಕೊಬಿಡಿ, ಕೂಕು ಮಲಗಿದಾಳೆ. ತೋರಿಸ್ತೀನಿ, ಕಮಿಂಗ್ ಬ್ಲಾಗ್ಸಲ್ಲಿ ತೋರಿಸಿ ತೋರಿಸ್ತೀನಿ, ಏನೂ ಇಲ್ಲ. ಅಷ್ಟೇ, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ.